friends, welcome back to my channel. Nan Bhavya. Friends, navu uri hortidivi because nana sister de engagement ide. Sister antandre chikaman maglu. So Sanju work ella mugisastralli Sanjay ago hage hoytu. So ivaga hortidivi already 7:30 agide. Hogastralli estrat agutte gottilla, maybe 11 o'clock agutte anta ankonidini. Inna uta agilla alle horagade restaurant alle eladru tinkolana ankonidini. So restaurant alli chinu idli tagondidane, nan pani puri tagonde, nanage otte hasidirlila. So Sanju suppa juice matte uta tagondru asiste. Friends, nanage restaurant alli vlog madodakke aaglilla. Chinu hasu anta altidda, so nan avanu tinsadralli busy ade, so alli vlog madlila, just photos tagonde adane add madidini. Ivaga tinbit horttivi, hortadmele adre vlog continue martini, illa antandre belage beti madana. Okay, sister do engagement ide andre nana chikkamana magaludu. So ivaga hortidivi Bangalore inda ninne night bandvi, so allinda barbekare vlog madodikke aaglilla. Ivaga engagement ke anta hortidivi, ivaga vlog start madidini. Chino, hi madam. Hi. Sare madam, hi. Sanjay, hi madam. Sanjay, alodmele engagement ella huduga hudiginella torustini, nodi hegide jodi anta heli. Okay, ನಮ್ಮ ಕಡೆ ನಿಶ್ಚಿತಾರ್ಥದಲ್ಲೆಲ್ಲ ಫಸ್ಟ್ ದೇವರಿಗೆ ಪೂಜೆ ಮಾಡಿಸ್ತಾರೆ. ಹುಡುಗಿ ಹಸೆ ಮನೆಗೆ ಹೋಗಿ ಕುತ್ಕೊಳ್ಳೋದಕ್ಕೂ ಮುಂಚೆ ಮನೆ ದೇವರಿಗೆ ಪೂಜೆ ಮಾಡಿಸಿ ಆಶೀರ್ವಾದನ ತಗೊಳ್ಳೋದಿಕ್ಕೆ ಅಂತ ಹೇಳ್ತಾರೆ. ಇವಾಗ ನನ್ನ ಸಿಸ್ಟರ್ ಪೂಜೆ ಮಾಡ್ತಿದ್ದಾಳೆ, ಹಾಗೆ ಹುಡುಗನ ಮನೆಯವರೆಲ್ಲ ಬಂದಿದ್ದಾರೆ. ಅವ್ರು ತಂದಿರೋಂತ ತಟ್ಟೆ ಸಾಮಾನು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಅವರು ಜೋಡಿಸ್ಕೊಳ್ತಿದ್ದಾರೆ, ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ಹಸೆ ಮನೆ ಹತ್ರ ಎಲ್ಲನೂ ಜೋಡಿಸೋದಿಕ್ಕೆ ಅಂತ. ನನ್ನ ಸಿಸ್ಟರ್ ಇವಾಗ ಪೂಜೆ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೂ ನಮ್ಮ ಕಡೆ ಎಲ್ಲ ನಿಶ್ಚಿತಾರ್ಥ ಹೇಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಎಲ್ಲನೂ ಕಮೆಂಟಲ್ಲಿ ನನಗೆ ತಿಳಿಸಿ. ಓಕೆ, ಪೂಜೆ ಎಲ್ಲ ಆದಮೇಲೆ ನಮ್ಮ ಹುಡುಗಿದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಹಸೆ ಮನೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಹೇಳಿ ತೆಗಿತಿದ್ದಾರೆ. ಅವ್ರಿನ್ನ ರೆಡಿ ಮಾಡ್ಕೊಳ್ತಿದ್ರಲ್ಲ, ಸೊ ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ತಗೊಳ್ತಿದ್ದಾರೆ. ಇವಾಗ ಅವರು ಅಷ್ಟೇ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಸಾಮಾನು ತೊಗೊಂಡೋಗಿ ಹಸೆ ಮನೆ ಹತ್ರ ಎಲ್ಲ ಜೋಡಿಸ್ತಾರೆ. ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಿರಿಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ನಮ್ಮ ಹುಡುಗಿ ಎಲ್ಲ ಹಿರಿಯರ ಹತ್ರ ಆಶೀರ್ವಾದನ ತಗೋತಿದ್ದಾಳೆ. ಈಗ ಆಶೀರ್ವಾದ ಎಲ್ಲ ತಗೊಂಡಾದ್ಮೇಲೆ ಮುಂದಿನ ಶಾಸ್ತ್ರಗಳು ಮುಂದುವರಿಯೋದು. ಶಾಸ್ತ್ರಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಹುಡುಗನ ಕಡೆಯವರು ಮತ್ತು ಹುಡುಗಿ ಕಡೆಯವರು ಹಿರಿಯವ್ರು ಯಾರು ಇರ್ತಾರೆ ಅವರು ಒಪ್ಪಿಳ್ಳಿ ಅಂತ ಹೇಳ್ತಾರೆ. ಆ ಥರ ಒಪ್ಪಿಗೆ ಇದೆಯಾ ಅನ್ನೋ ಥರ ಶಾಸ್ತ್ರನ ಮಾಡ್ತಾರೆ.
ಅವ್ರ ಕಡೆ ಹಿರಿಯವರು ಮತ್ತು ಇವ್ರ ಕಡೆ ಹಿರಿಯವರು ಇಬ್ಬರು ನಿಂತ್ಕೊಂಡು ಹಣ್ಣು ಕಾಯಿಗೆಲ್ಲ ಪೂಜೆ ಮಾಡಿ ವಿಳ್ಯದೆಲೆನ ಇಟ್ಟು ಅವರು ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಮಗೆ ಇಷ್ಟ ಇದೆ, ನಿಮಗೂ ಇಷ್ಟ ಇದೆಯಾ ಅಂತ ಒಪ್ಪಿಗೆ ತಗೊಳ್ಳೋದಕ್ಕೆ ಒಪ್ಪಿಳ್ಳೆ ಅಂತ ಹೇಳ್ತಾರೆ. ಅದಾದಮೇಲೆ ಹುಡುಗಿಗೆ ಶಾಸ್ತ್ರಗಳೆಲ್ಲನೂ ಮುಂದುವರಿಸೋದು. ತಾಂಬೂಲ ಎಕ್ಸ್ಚೇಂಜ್ ಆದಮೇಲೆ 9 ಜನ ಮುತ್ತೈದೆಯರು ಹುಡುಗಿಗೆ ಶಾಸ್ತ್ರಗಳನ್ನ ಮಾಡ್ತಾರೆ. ಎಲ್ಲ ಥರದ ತಾಂಬೂಲಗಳನ್ನು ಹುಡುಗಿ ಕೈಲಿ ಮುಟ್ಟಿಸಿ ಆಕೆಗೆ ಅಕ್ಷತೆ ಹಾಕಿ ಆಶೀರ್ವಾದನ ಮಾಡ್ತಾರೆ. ಸ್ವೀಟ್ ಮೇಡಮ್.
ಓಕೆ ಸರ್, ನೀವು ತಿನ್ನಿ. ಶೇರ್ ಮಾಡ್ಕೊಡಲು ಆಗ್ಲಿಯಾ? ಫುಲ್ ತಿಂತಿದ್ರೆ ಸ್ವಲ್ಪ ಮುಂದೆ ಹೋಗ್ತಾ. ಓಕೆ ಸರ್, ಆಗಿಲ್ಲ ನೋಡಿ ಸರ್. ಹಲೋ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲ ಇಲ್ಲ. ಏ ಬೀಳ್ತೀಯ ಚಿಟ್ಟು. ಓ